ತಿಂಗಳಲ್ಲಿ ಒಂದು ಡಿ ಸಿ ಬ್ಯಾಂಕಿನ ಏನು ಸಭೆ ಇರ್ತದೆ, ರೆಗ್ಯುಲರ್ ಸಬ್ಜೆಕ್ಟ್ಸ್ ಇರ್ತವೆ, ಅದ್ರ ಬಗ್ಗೆ ಚರ್ಚೆ ಇರ್ತದೆ. ಲೋನ್ ಆಗಲಿ ಇದಾಗಲಿ ಅಥವಾ ನಮ್ಮ ನಬಾರ್ಡ್ದಿಂದ ಬಂದಂಥ ವಿಷಯಗಳಿರ್ತವೆ, ರೆಗ್ಯುಲರ್ ವಿಷಯ ಇದೆ, ರೆಗ್ಯುಲರ್ ಚರ್ಚೆ ಮಾಡಿ ಇವತ್ತು ಮೀಟಿಂಗ್ ಮುಗಿಸ್ತಾ ಇದೆ. ನಾರ್ಮಲ್ ಇಂಟ್ರೆಸ್ಟ್ ಇದೆ ಸರ್ ಎಲ್ಲರಿಗೂ, ನಾರ್ಮಲ್ ಇಂಟ್ರೆಸ್ಟ್ ಇದೆ. ಅದು ನೋಡ್ಬೇಕು, ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಅವ್ರ ಮೇಲೆ ಅವ್ರು ಏನು ನಿರ್ಣಯ ತಗೋತಾರೆ ಅದನ್ನು. ಜವಾಬ್ದಾರಿ ನಿಮ್ಮ ಹೆಗಲಿಗೆ ಹಾಕಿದ್ದಾರೆ? ಇಲ್ಲ ಇಲ್ಲ, ಜವಾಬ್ದಾರಿ ಎಲ್ಲರ ಹೆಗಲಿಗೇನೋ ಅದು. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕರ್ನಾಟಕ ಇರ್ಬೋದು, ಮಾನ್ ದೇಶಪಾಂಡೆ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಕೂಡ ಅದೇ ಮತ್ತು ಅವ್ರನ್ನ ಕೂಡ ಅದು. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರು ಸೇರಿ ಅದನ್ನು ಮಾಡ್ಕೊಳ್ತಾರೋ. ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡ ತರ್ತೀವಿ. ಅದರ ನೋಡ್ರಿ, ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ. ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ, ಅದಕ್ಕೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತು ಮೀಟಿಂಗ್ ಮಾಡಿ ಅವರವ್ರು ಹೋಗ್ತಾರೆ ಅವ್ರ ಕೆಲಸ, ನಮ್ಮ ನಾವು ಕೆಲಸಗಳು. ಯಾವಾಗ ಕರ್ಕೊಂಬರ್ತೀರಿ ಸರ್ ಸೌದಿ? ನೋಡ್ಬೇಕು, ಇನ್ನೂ ನೋಡ್ಬೇಕು, ನಾವು ನೋಡೋಣ ಇನ್ನೇನು. ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ, ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲಿ ನಮ್ಮೊಂದು ಇನ್ನೂ ಚರ್ಚೆ ಆಗಿಲ್ಲ, ಬರಲಿರೋ ನಮ್ಮದು ಕೂಡ ಆಶಯ ಇದೆ. ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಭಾಳ ಒಳ್ಳೇದಾಗ್ತದೆ. ಇಲ್ಲ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ, ಯಾವಾಗಿದ್ರು ಕೂಡ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ. ಅದ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ ಅವ್ರು ಯಾರಿಗಾರು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವು ಎಲ್ಲರೂ ನಾವು ನಮ್ಮ ಪಕ್ಷಕ್ಕೆ ಬರಲೇ ತಿಳ್ಕೊಂಡು, ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ವಿಶ್ವನಾಥ್ ಪಾಟೀಲ್ ಅಲ್ಲ, ಎಲ್ಲರನ್ನ ಬರ್ಬೋದು ಅನ್ಸ್ತದೆ, ಯಾರು ಬರ್ಲಿಕ್ಕೆ ಅಂತಲ್ಲ. ಯಾಕಂದ್ರೆ ನಾವು ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿದ್ದವ್ರು ಹೊರಗೆ ಎಲ್ಲಿವರೆಗೆ ಬೋತೇಕ್ ನನಗೆ ಅನ್ಸ್ದಾಗ ಇದೆ ಇರೋದ ಕಠಿಣ ಅನ್ಸ್ತದೆ. ಮತ್ತೆ ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರಲೇಬೇಕು. ಸೌದಿಯವರು ಚುನಾವಣೆ ಮೊದಲು ಬಂದಿದ್ದೆ ಆದರೆ ನೀವು ಸ್ವಲ್ಪ ಬೆಳಗಾವಿ ಜಿಲ್ಲೆ ಸೇರಿದ್ರೆ ಒಳ್ಳೇದಾಗ್ತಿತ್ತು, ಒಳ್ಳೇದಾಗ್ತಿತ್ತು, ಇನ್ನೂ ಸ್ವಲ್ಪ ಒಳ್ಳೇದಾಗ್ಬೋದಿತ್ತು ಅಂತ ನಮಗೂ ಅಂದಾಗಿತ್ತು. ಆದರೆ ಏನದು ಏನು ಮಾಡಕ್ಕೆ ಬರಲ್ಲ. ಏನು ಒಲವು ತೋರಿಸಿದ್ದಾರೆ ಸರ್? ಹಾಂ, ಒಲವು ತೋರಿಸ್ಬೋದಾರ ಸರ್, ನೋಡೋಣ. ಪಾಸಿಟಿವ್ ಅದಾರ? ಪಾಸಿಟಿವ್ ಅದಾರ, ಪಾಸಿಟಿವ್ ಅದಾರ ತಿಳ್ಕೊಂಡು ಹೋಗೋದು ನಾವು ಬರೋವರಿಗೆ ಬರೋವರಿಗೆ ಪಾಸಿಟಿವ್ ಅದಾರ. ಅಲ್ಲ, ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಏನು ಚರ್ಚೆ ಮಾಡ್ತಾ ಇಲ್ಲ ನಾವು, ಈಗೇನು ಚರ್ಚೆ ಕೂಡ ಮಾಡಿಲ್ಲ. ಈಗ ಎಲ್ಲ ಪಕ್ಷ ಒದ್ದ ಪಕ್ಷಗಳು ಎಲ್ಲ ಕೂಡ ನಡೆಸಿದ್ದಾರೆ. ಸರಿ, ಅದನ್ನು ನಾವು ನೋಡ್ಬೇಕಲ್ಲ, ಚರ್ಚೆ ಮಾಡ್ತಾರೋ ಅವಾಗ ಹೇಳ್ತಾರೆ. ಅಂದ್ರೆ ನಿಮ್ಗೆ ಗಮನಕ್ಕೆ ತೊಗೊಂಬಂದಿದ್ದಾರೆ ಕೆಲವರು, ಎಲ್ಲ ಗಮನಕ್ಕೆ ತೊಗೊಂಬರ್ತಾರೆ, ಅದು ಚರ್ಚೆ ಇರ್ತದೆ ನೋಡ್ರಿ. ಎಲ್ಲ ವಿಷಯಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಇರ್ತಾವ ತಮ್ಮ, ಎಲ್ಲರೂ ಬೇರೆ ಬೇರೆ ಅಭಿಪ್ರಾಯಗಳು ಇರ್ತವೆ, ಒಮ್ಮೊಮ್ಮೆ ಹೊಂದ್ತದೆ, ಒಮ್ಮೆ ಹೊಂದೋದಿಲ್ಲ, ಈ ಪ್ರಕಾರ ನಡೆದೇ ಇರ್ತದೆ. ಅದೇನು ನಿತ್ಯ ನಿರಂತರ ನಡೆದಿರ್ತದೆ. ಅಲ್ಲ, ಅದು ಹೈಕಮಾಂಡ್ದವ್ರು ನಿರ್ಣಯ ತಗೋತಾರೆ, ಯಾರು ಅನ್ನೋದು ಅವ್ರು ಹೈಕಮಾಂಡ್ದವ್ರು ಇರ್ತೀನಿ, ನಾನು ಆಗ್ತೀನೋ ಅವ್ರು ಆಗ್ತೀನೋ ಮತ್ತೊಬ್ರು ಆಗ್ತಾರೋ ಮತ್ತೊಬ್ರು, ಎಲ್ಲರೂ ಕೂಡ ಪ್ರಯತ್ನ ಮಾಡೋಕ್ಕೆ ಸ್ವತಂತ್ರ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಅಲ್ಲ ಸರ್, ಈಗ ನೀವು ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದೀರಿ? ಯಾವಾಗಲಿದ್ರು ಕೂಡ ಸಿದ್ಧತೆಯಲ್ಲಿ ಇರ್ತೀವಿ, ಸಿದ್ಧತೆ ಮಾಡ್ಕೋತಾ ಇರ್ತೀವಿ. ಆದರೂ ಕೂಡ ಹೈಕಮಾಂಡ್ ಏನೇನಿತ್ತು ಅದಕ್ಕೆ ನಾವು ಬಂದಿರೋದು ವಿಧಾನಸಭೆ ಚುನಾವಣೆಗೆ ಡಿಸ್ಟರ್ಬ್ ಮಾಡೋದು ಅದ ರೀ. ನಮ್ದು ಒಂದೇ ಕ್ಷೇತ್ರ ಉಳಿದಿಲ್ಲ, ಇವತ್ತು 540 ಕ್ಷೇತ್ರದಲ್ಲಿ ಕೂಡ ನಾವು ಬೇಗನೆ ನಿರ್ಣಯ ತಗೋರಿ ಅಂತ ನಾವು ಅಂದ್ಕೊಳ್ತಾ ಇದೀವಿ. ಮತ್ತು ಈ ವರ್ಷ ಬೇಗನೆ ನಿರ್ಣಯ ತಗೊಳ್ಬೋದು ಅಂತ ಅನಿಸ್ತದೆ. ಸರಿ, ಮಂಗಳ ಅಂಗಡಿಯವರು ನಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ಆ ಕಾನ್ಫಿಡೆಂಟ್ ನಿಮಗೂ ಇದೆ ಅನ್ನುವಂಥ? ಹೌದು, ಎಲ್ಲರಿಗೂ ಇರ್ತದೆ ಇದು ನೋಡ್ರಿ, ಇದ್ದವ್ರಿಗೆ ಎಲ್ಲರಿಗೆ ನಮಗೆ ಸಿಗಲಂಥದ್ದು ಇರ್ತದೆ. ಮತ್ತು ಎಲ್ಲರೂ ಯಾರು ಹೊರಗಿನವ್ರು ಪ್ರಯತ್ನ ಅವ್ರಿಗೂ ಕೂಡ ಸ್ವತಕ್ಕಾಗಿ ಎಲ್ಲರಿಗೂ ಸ್ವಂತಕ್ಕೆ ನಮಗೆ ಸಿಗ್ತದೆ ಅಂತ ಇರ್ತದೆ. ಇಲ್ಲಾರ ಯಾರು ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡೋದು ಬಿಟ್ಬಿಡ್ತಾರೆ. ಅಲ್ಲ, ಅಭಿವೃದ್ಧಿ ವಿಚಾರದಾಗಿರ್ಬೋದು, ಕೆಲಸದ ವಿಚಾರದಾಗ ಚಿಕ್ಕೋಡಿಯಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆಯವರು ಬಹುತೇಕ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಎಲ್ಲವನ್ನು ನೋಡಿದರೆ ಫಸ್ಟು ಜೊಲ್ಲೆಯವರಿಗೆ ಸಿಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.